ಈ ಒಂದು ವಿಡಿಯೋದಲ್ಲಿ ನಾವು ನಲವತ್ತರಿಂದ ಎಪ್ಪತ್ತನ್ನು ಗುಣಿಸೋಣ ಎಪ್ಪತ್ತು ನಲವತ್ತು ಇಂಟು ಎಪ್ಪತ್ತು ಅಂದ್ರೆ ಎಪ್ಪತ್ತನ್ನ ನಲವತ್ತು ಸರಿ ಕೂಡಬೇಕು ನಲವತ್ತನ್ನು ಎಪ್ಪತ್ತು ಸರಿ ಕೂಡಬೇಕು ಅಂತಂದ್ರೆ ತುಂಬ ಕಷ್ಟ ಆಗುತ್ತೆ ಕುಡ್ಕೊಂಡೇ ಇರಬೇಕು ಅದಕ್ಕೆ ನಮಗೆ ಸುಲಭವಾದ ವಿಧಾನ ಅಂತಂದ್ರೆ ಗುಣಾಕಾರ ಯಾವ ರೀತಿ ಮಾಡೋದು ಎರಡೂ ಕೂಡ ಎರಡಂಕಿ ಸಂಖ್ಯೆಗಳಾಗಿದ್ದಾವೆ ಇಲ್ಲಿ ನೋಡಿ ಇವನ್ನು ಬಿಡಿಸಿ ಬರೆದುಕೊಳ್ಳೋಣ ನಲವತ್ತನ್ನು ನಾಲ್ಕು ಇಂಟು ಹತ್ತು ಅಂತ ಬರಿಬೋದಲ್ವ ನಾಲ್ಕು ಇಂಟು ಹತ್ತು ಇಂಟು ಎಪ್ಪತ್ತನ್ನು ಕೂಡ ಏಳು ಇಂಟು ಹತ್ತು ಈ ಥರ ಬರೆದಿದ್ದೀವಿ ನೋಡಿ ನಲವತ್ತು ಇಂಟು ಎಪ್ಪತ್ತು ಏನು ಉತ್ತರ ಬರುತ್ತೋ ನಾಲ್ಕು ಇಂಟು ಹತ್ತು ಇಂಟು ಏಳು ಇಂಟು ಹತ್ತು ಕೂಡ ಅದೇ ಉತ್ತರವನ್ನು ಕೊಡುತ್ತೆ ಹಂಗಾಗಿ ಈ ಥರ ಬರೆದುಕೊಂಡ್ರೆ ಏನು ತಪ್ಪಾಗೋದು ಇಲ್ಲ ಈಗ ಇವನ್ನ ಸುಲಭವಾಗಿ ಗುಣಿಸೋದಕ್ಕೆ ನಾವು ಮರು ಜೋಡಣೆ ಮಾಡಿಕೊಳ್ಳೋಣ ಮರು ಜೋಡಣೆ ಯಾವ ಥರ ಮಾಡಿಕೊಳ್ಳೋದು ಉದಾಹರಣೆಗೆ ನೋಡಿ ಐದು ಇಂಟು ಎರಡು ಈಕ್ವಲ್ಸ್ ಎರಡು ಇಂಟು ಐದು ನೋಡಿ ಐದರ ಹತ್ತು ಎರಡು ಐದು ಹತ್ತು ಹೀಗಾಗಿ ಇವನ್ನ ಮರುಕ್ರಮದಲ್ಲಿ ಬದಲಾಯಿಸಿದ್ರೆ ಉತ್ತರ ಏನೂ ತಪ್ಪಾಗೋದಿಲ್ಲ ಈ ಥರ ನಾವು ಅದಲು ಬದಲಾಗಿ ಮಾಡಿಕೊಂಡು ಬರೆದುಕೊಳ್ಳೋಣ ಮೊದಲು ಒಂದಂಕಿ ಸಂಖ್ಯೆಗಳನ್ನ ಬರೆದುಕೊಳ್ಳೋಣ ಯಾವುದಿದೆ ಒಂದಂಕಿ ಸಂಖ್ಯೆ ನೋಡಿ ಇಲ್ಲಿ ನಾಲ್ಕಿದೆ ನಾಲ್ಕು ಎಂಟು ಇಲ್ಲಿ ಏಳಿದೆ ಇಂಟು ಏಳು ಇಂಟು ಹತ್ತಿದೆ ಹತ್ತು ಎಂಟು ಇಲ್ಲಿ ನೋಡಿ ಇನ್ನೂ ಒಂದು ಹತ್ತಿದೆ ಹತ್ತು ಇಲ್ಲಿ ನೋಡಿ ಏಳಿದೆ ಇಲ್ಲೂ ಏಳಿದೆ ಇಲ್ಲಿ ನಾಲ್ಕಿದೆ ಇಲ್ಲೂ ನಾಲ್ಕಿದೆ ಹತ್ತಿದೆ ಇಲ್ಲೂ ಕೂಡ ಹತ್ತಿದೆ ಇಲ್ಲಿ ಇನ್ನೂ ಒಂದು ಹತ್ತಿದೆ ಇಲ್ಲಿ ಈ ಹತ್ತಿದೆ ನೋಡಿ ಇದರಲ್ಲಿರುವಂತಹ ಎಲ್ಲ ಸಂಖ್ಯೆಗಳನ್ನು ನಾವು ಬರೆದುಕೊಂಡಿದ್ದೀವಿ ಈಗ ಗುಣಾಕಾರ ಮಾಡಬಹುದು ಮೊದಲಿಗೆ ಒಂದಂಕಿ ಸಂಖ್ಯೆಗಳನ್ನು ಗುಣಿಸೋಣ ಮೊದಲು ಇವೆರಡನ್ನು ಗುಣಿಸೋದ್ರಿಂದ ನಾಲ್ಕೇಳಲ್ಲ ನಾಲ್ಕು ಕೇಳಲ್ಲ ಎಷ್ಟು ಬರುತ್ತೆ ಉತ್ತರ ಇಪ್ಪತ್ತ ಎಂಟು ಬರುತ್ತೆ ನಾಲ್ಕು ಕೇಳಲ್ಲ ಇಪ್ಪತ್ತ ಎಂಟು ಎಂಟು ಈ ಹತ್ತನ್ನು ಅದೇ ಥರ ಬರೆದುಕೊಳ್ಳೋಣ ಇಂಟು ಹತ್ತು ಇಂಟು ಈ ಹತ್ತನ್ನು ಅದೇ ಥರ ಬರೆದುಕೊಳ್ಳೋಣ ಹತ್ತು ಈಗ ಇಪ್ಪತ್ತೆಂಟನ್ನು ಹತ್ತರಿಂದ ಸುಲಭವಾಗಿ ಗುಣಿಸ್ಬೋದಲ್ವಾ ಈ ಹಿಂದೆ ನಾವು ಸಾಕಷ್ಟು ಅಭ್ಯಾಸ ಲೆಕ್ಕಗಳನ್ನು ಮಾಡಿದ್ದೀವಿ ಇಪ್ಪತ್ತೆಂಟನ್ನು ಹತ್ತರಿಂದ ಗುಣಿಸಿದ್ರೆ ಈ ಪೂರ್ಣ ಸಂಖ್ಯೆ ಅದೇ ಥರ ಬರುತ್ತೆ ಇಪ್ಪತ್ತ ಎಂಟೇ ಬರುತ್ತೆ ಕೊನೆಯಲ್ಲಿ ಒಂದು ಸೊನ್ನೆ ಸೇರ್ಪಡೆ ಆಗುತ್ತೆ ಅಂದರೆ ಇಪ್ಪತ್ತೆಂಟು ಹತ್ತುಗಳು ಅಂದರೆ ಇನ್ನೂರ ಎಂಬತ್ತು ಇನ್ನೂ ಒಂದು ಹತ್ತರಿಂದ ಇಲ್ಲಿ ಗುಣಸ್ಬೇಕಲ್ವ ಈ ಹತ್ತನ್ನು ಇನ್ನೂರೆಂಬತ್ತು ಇಂಟು ಹತ್ತು ಮಾಡಿದ್ರೆ ಈ ಇನ್ನೂರ ಎಂಬತ್ತು ಹಾಗೆ ಇರುತ್ತೆ ಇಲ್ಲಿ ಮತ್ತೊಂದು ಸೊನ್ನೆ ಸೇರ್ಪಡೆ ಆಗುತ್ತೆ ಅಂದರೆ ಇಪ್ಪತ್ತೆಂಟು ಇಂಟು ಹತ್ತು ಇಂಟು ಹತ್ತು ಅಂತಂದರೆ ಎರಡು ಸಾವಿರದ ಎಂಟು ನೂರು ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ಇಪ್ಪತ್ತೆಂಟು ನೂರುಗಳು ಇಲ್ಲಿ ಹತ್ತು ಇಂಟು ಹತ್ತು ಅಂದರೆ ನೂರಲ್ವ ಇಪ್ಪತ್ತೆಂಟು ನೂರುಗಳು ನಮಗೆ ಉತ್ತರ ಎರಡು ಸಾವಿರದ ಎಂಟು ನೂರು ಬಂದಿದೆ ಆದ್ದರಿಂದ ನಲವತ್ತು ಇಂಟು ಎಪ್ಪತ್ತು ಅಂದರೆ ಉತ್ತರ ನಮಗೆ ಎರಡು ಸಾವಿರದ ಎಂಟು ನೂರು ಈಗ ಮತ್ತೊಂದು ಲೆಕ್ಕವನ್ನ ಅಭ್ಯಾಸ ಮಾಡೋಣ ಈಗ ನಾವು ತೊಂಬತ್ತನ್ನು ಮೂವತ್ತರಿಂದ ಗುಣಿಸೋಣ ತೊಂಬತ್ತು ಎಂಟು ಮೂವತ್ತು ಈ ಹಿಂದೆ ಮಾಡಿದಾಗೆ ಇವನ್ನ ಮರುಗುಂಪು ಮಾಡೋಣ ಮರುಗುಂಪು ಮಾಡೋದು ಅಂದ್ರೆ ಬಿಡಿಸಿ ಬರೆದುಕೊಳ್ಳೋಣ ನೋಡಿ ಈ ತೊಂಬತ್ತನ್ನು ಯಾವ ತರ ಬರೀಬಹುದು ತೊಂಬತ್ತನ್ನ ಒಂಬತ್ತು ಇಂಟು ಹತ್ತು ಇಂಟು ಮೂವತ್ತನ್ನು ಮೂರು ಇಂಟು ಹತ್ತು ಅಂತ ಬರಿಬೋದಲ್ವಾ ಈಗ ಒಂದಂಕಿ ಸಂಖ್ಯೆಗಳನ್ನು ಮೊದಲು ಬರ್ಕೊಳ್ಳೋಣ ಒಂಬತ್ತು ಮೂರು ಒಂಬತ್ತನ್ನು ಬರೆದುಕೊಳ್ಳೋಣ ಒಂಬತ್ತು ಎಂಟು ಈ ಮೂರು ಮೂರು ಇಂಟು ಈ ಹತ್ತನ್ನು ಬರೆದುಕೊಳ್ಳೋಣ ಹತ್ತು ನಂತರ ಉಳಿದಿರೋ ಈ ಹತ್ತನ್ನು ಬರೆಯೋಣ ಹತ್ತು ಈಗ ನೋಡಿ ಇದರಲ್ಲಿರುವಂತಹ ಎಲ್ಲಾ ಸಂಖ್ಯೆಗಳನ್ನು ಇಲ್ಲಿ ಬರೆದ್ಕೊಂಡಿದೀವಿ ಮೊದಲು ಈ ಒಂದಂಕಿ ಸಂಖ್ಯೆಗಳನ್ನು ಗುಣಿಸೋಣ ಒಂಬತ್ ಮೂರ್ಲಿ ಎಷ್ಟು ಬರುತ್ತೆ ಅಂದ್ರೆ ಇಪ್ಪತ್ತ ಏಳು ಬರುತ್ತೆ ಒಂಬತ್ಮೂರ್ಲಿ ಇಪ್ಪತ್ತೇಳು ಎಂಟು ಈ ಹತ್ತು ಬರೆದುಕೊಳ್ಳೋಣ ಹತ್ತು ಎಂಟು ಮತ್ತೆ ಈ ಹತ್ತನ್ನು ಬರೆದುಕೊಳ್ಳೋಣ ಈಗ ನೋಡಿ ಇಪ್ಪತ್ತೇಳನ್ನು ಹತ್ತರಿಂದ ಗುಣಿಸ್ಬೇಕು ಬಂದಿರೋ ಉತ್ತರಕ್ಕೆ ಮತ್ತೆ ಹತ್ತರಿಂದ ಗುಣಿಸ್ಬೇಕು ಈಗ ಇಪ್ಪತ್ತೇಳು ಅದೇ ತರ ಬರುತ್ತೆ ಇಪ್ಪತ್ತ ಏಳು ಈ ಒಂದು ಸೊನ್ನೆ ಸೇರ್ಪಡೆ ಆಗುತ್ತೆ ಹತ್ತರಿಂದ ಗುಣಿಸ್ದಾಗ ಇದೇ ಪೂರ್ಣ ಸಂಖ್ಯೆ ಬರುತ್ತೆ ಒಂದು ಸೊನ್ನೆ ಸೇರ್ಕೊಳ್ಳುತ್ತೆ ಮತ್ತೊಂದ್ಸರಿ ಹತ್ತರಿಂದ ಗುಣಿಸಿದಾಗ ಮತ್ತೊಂದು ಸೊನ್ನೆ ಸೇರ್ಪಡೆ ಆಗುತ್ತೆ ಆದ್ದರಿಂದ ಇಪ್ಪತ್ತೇಳು ಇಂಟು ಹತ್ತು ಇಂಟು ಹತ್ತು ಅಂದ್ರೆ ಉತ್ತರ ನಮಗೆ ಎರಡು ಸಾವಿರದ ಏಳುನೂರು ಬರುತ್ತೆ ಆದ್ದರಿಂದ ಇಲ್ಲಿ ಇದಕ್ಕೆ ಉತ್ತರ ಎರಡು ಸಾವಿರದ ಏಳುನೂರು ಎರಡು ಸಾವಿರದ ಏಳುನೂರು